ನಿತೀಶ್ ಹಾಗೆ ತೇಜಸ್ವಿ ಯಾದವ್ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನದಲ್ಲಿ ಏನಾಯ್ತು? ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ನಿತೀಶ್ ಕುಮಾರ್ ಹಾಗೆಯೇ ತೇಜಸ್ವಿ ಯಾದವ್. ವಿಮಾನ ಹೊರಡುವಾಗ ಹಿಂದೆ ಮುಂದೆ ಕುಳಿತಿದ್ದಂತಹ ನಾಯಕರು ಪ್ರಯಾಣ ಮಧ್ಯದಲ್ಲಿ ಅಕ್ಕಪಕ್ಕ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಆ ಫೋಟೋ ಸದ್ಯ ವೈರಲ್ ಆಗ್ತಾ ಇದೆ. ಉಭಯ ನಾಯಕರ ನಡೆಯ ಬಗ್ಗೆ ಚರ್ಚೆಯಾಗ್ತಾ ಇದೆ. ನಾವಲ್ಲಿ ಗಮನಿಸಬೇಕು, ಜೆಡಿಯುನ ನಿತೀಶ್ ಕುಮಾರ್ ಎನ್ಡಿಎ ಮೈತ್ರಿಕೂಟದ ಜೊತೆಗಿದ್ದಾರೆ, ಮತ್ತೊಂದು ಕಡೆ ತೇಜಸ್ವಿ ಯಾದವ್ ಆರ್ಜೆಡಿ ಪಕ್ಷದ ತೇಜಸ್ವಿ ಯಾದವ್ ಇಂಡಿಯಾ ಮೈತ್ರಿಕೂಟದಲ್ಲಿದ್ದಾರೆ. ಉಭಯ ನಾಯಕರು ಜೊತೆಗೆ ಪ್ರಯಾಣ ಮಾಡಿರುವಂತಹ ಫೋಟೋ ವೈರಲ್ ಆಗ್ತಾ ಇದೆ. ಆ ಫೋಟೋ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ವಿಡಿಯೋ ಲಭ್ಯವಾಗ್ತಾ ಇದೆ, ಫೋಟೋಸ್ ಲಭ್ಯವಾಗ್ತಾ ಇದೆ. ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಹಿಂದೆ ಮುಂದೆ ಕೂತಿದ್ದವರು ಪ್ರಯಾಣ ಮಾಡುವಂತಹ ವೇಳೆಯಲ್ಲಿ ಮುಂದೆ ನಡು ಮಧ್ಯ ಪ್ರಯಾಣ ಮಾಡುವಾಗ ಅಕ್ಕಪಕ್ಕ ಕೂತ್ಕೊಂಡ್ಬಿಡ್ತಾರೆ. ಇಬ್ರು ಬೇರೆ ಬೇರೆ ಒಕ್ಕೂಟಕ್ಕೆ ಸೇರಿದಂಥವರು, ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಜೊತೆಯಾಗಿ ಮಾಡಿರುವಂತಹ ಪ್ರಯಾಣ. ಜಗದೀಶ್, ಖಂಡಿತವಾಗ್ಲೂ ವಿದ್ಯಾಶ್ರೀ, ಎಲ್ರಿಗೂ ಸಹಿತ ಕ್ವಶನ್ ಮಾರ್ಕ್ ಇರುವಂಥದ್ದು ಏನಂದ್ರೆ ಅನುಮಾನ ಇರುವಂಥದ್ದು ನಿತೀಶ್ ಕುಮಾರ್ ಅವರ ಮೇಲೆ. ನಿತೀಶ್ ಕುಮಾರ್ ಮೇಲೆ ಯಾಕೆ ಇಷ್ಟೊಂದು ಅನುಮಾನ ಅಂತಂದ್ರೆ, ಈ ಹಿಂದಿನ ಅವರ ನಡವಳಿಕೆಗಳು ಮತ್ತೆ ಹಿಂದೆ ಬಹಳಷ್ಟು ಬಾರಿ ಸರ್ಕಾರವನ್ನ ಏನಂದ್ರೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಬೆಂಬಲ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈ ಹಿಂದೆಯೂ ಸಹಿತ ಬಿಜೆಪಿ ಜೊತೆಗೆ ಒಟ್ಟು 2-3 ಬಾರಿ ಜೊತೆಲಿದ್ದು ಮತ್ತೆ ಅದನ್ನೆಲ್ಲವೂ ಬಿಟ್ಟು ಮತ್ತೆ ಬೇರೆ ಪಕ್ಷಗಳಿಗೆ ಸಪೋರ್ಟ್ ಅನ್ನು ಕೊಟ್ಟು ಮತ್ತೆ ವಾಪಸ್ ಬಂದಿರತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ 2022 ಹೇಳ್ತೀನಿ ನಿಮಗೆ, 2022 ಏನಂದ್ರೆ ಅವರು ಲಾಲು ಪ್ರಸಾದ್ ಯಾದವ್ ಅವರ ಜೊತೆ ಹೋಗ್ಬಿಟ್ಟು ಸರ್ಕಾರವನ್ನ ರಚನೆ ಮಾಡಿ ಮತ್ತೆ ಬಿಜೆಪಿ ಜೊತೆಗೆ ಬಂದು ಏನಂದ್ರೆ ಘಟಬಂಧನ ಮಾಡ್ಕೊಂಡಿರುವಂತಹ ಕಾರಣಕ್ಕಾಗಿ ಎಲ್ರಿಗೂ ಅನುಮಾನ ಇದೆ. ಮತ್ತೆ ಇದೇ ಒಂದು ನಿತೀಶ್ ಕುಮಾರ್ ಅವರ ಸರ್ಕಾರದಲ್ಲೇ ಕ್ಯಾಬಿನೆಟ್ ನಲ್ಲೇ ಡಿಸಿಎಂ ಆಗಿ ತೇಜಸ್ವಿ ಯಾದವ್ ಸಹಿತ ಇದ್ರು. ಅಂದ್ರೆ ಇವತ್ತು ಏನೋ ಫ್ಲೈಟ್ ಅಲ್ಲಿ ಬರುವಂತಹ ಸಂದರ್ಭದ ಒಂದು ಸಂದರ್ಭ ಹೇಳ್ಬೇಕಂದ್ರೆ, ತೇಜಸ್ವಿ ಯಾದವ್ ಮತ್ತೆ ನಿತೀಶ್ ಕುಮಾರ್ ಇಬ್ರು ಹಿಂದೆ ಮುಂದೆ ಅಂದ್ರೆ ಮುಂದಿನ ಸೀಟ್ ನಲ್ಲಿ ತೇಜಸ್ವಿ ನಿತೀಶ್ ಕುಮಾರ್ ಕೂತಿರ್ತಾರೆ, ಹಿಂದಿನ ಸೀಟ್ ನಲ್ಲಿ ತೇಜಸ್ವಿ ಯಾದವ್ ಕೂತಿರ್ತಾರೆ. ಆದ್ರೆ ಫ್ಲೈಟ್ ಇಳಿಯುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಒಂದು ಮತ್ತೊಂದು ಫೋಟೋ ಬಿಡುಗಡೆ ಆಗುತ್ತೆ, ಅದು ಅಕ್ಕಪಕ್ಕ ಕೂತ್ಕೊಂಡಿರ್ತಾರೆ. ಆರಂಭಿಕ ಹಂತಗಳಲ್ಲಿ ಇಲ್ಲಿ ಪ್ರಶ್ನೆಯನ್ನು ಮಾಡಲಾಗುತ್ತೆ, ಏನಿಬ್ರು ಸಹಿತ ಮಾತಾಡ್ಕೊಂಡು ಹೋಗ್ತೀರಾ ಅಂತ, ಯಾವುದೇ ಕಾರಣಕ್ಕೂ ಇಲ್ಲ ನಾವು ಅಂತ ಹೇಳ್ತಾರೆ. ಆದ್ರೆ ಬರೋ ಸಂದರ್ಭದಲ್ಲಿ ಮತ್ತೊಂದು ಫೋಟೋ ಸಿಗುತ್ತೆ, ಅದು ಅಕ್ಕಪಕ್ಕ ಕೂತ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದ ಏನೋ ಫೋಟೋ ಮತ್ತೆ ಏನೋ ವಿಡಿಯೋ. ಹಾಗಾಗಿ ಇದೇ ಸಂದರ್ಭದಲ್ಲಿ ಯಾವಾಗ ತೇಜಸ್ವಿ ಯಾದವ್ ದೆಹಲಿಗೆ ಬರ್ತಾರಲ್ಲ, ಬಂದಂತಹ ಸಂದರ್ಭದಲ್ಲಿ ನಾನು ಆ ಸಂದರ್ಭದಲ್ಲಿ ಇದ್ದೆ, ಅಲ್ಲಿ ಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ಇಬ್ರು ಸಹಿತ ಏನಂದ್ರೆ ಮಾತಾಡ್ಕೊಂಡು ಬಂದ್ರೆ ಏನಾದ್ರೂ ಚರ್ಚೆ ಆಯ್ತಾ ಅನ್ನುವಂತಹ ವಿಚಾರವಾಗಿ, ಅದಕ್ಕೆ ಏನಂದ್ರೆ ತೇಜಸ್ವಿ ಯಾದವ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಸಹಿತ ಇಲ್ಲ, ಆ ರೀತಿಯಾಗಿ ನಾವು ಮಾತುಕತೆ ಆಡಿಲ್ಲ, ಕೇವಲ ಏನಂದ್ರೆ ಕುಶಲೋಪರಿಯನ್ನ ಮಾತ್ರ ವಿಚಾರಿಸುವಂತಹ ಕೆಲಸವನ್ನ ಮಾಡಿದೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ವಿದ್ಯಶ್ರೀ. ರೈಟ್, ಥ್ಯಾಂಕ್ ಯು ಜಗದೀಶ್. ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.